ಕರ್ನಾಟಕ ಕುರುಕ್ಷೇತ್ರ ಕದನದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ರಣಕಣ. ಈ ಹೈ ವೋಲ್ಟೇಜ್ ಕದನದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದೇ ಇದೀಗ ರಣ ರೋಚಕ. ಕರ್ನಾಟಕ ಕುರುಕ್ಷೇತ್ರ ಕದನದಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ವಿಧಾನಸಭಾ ಚುನಾವಣೆಯ ರಣತಂತ್ರಗಳು. ಹೈ ವೋಲ್ಟೇಜ್ ಕದನದಲ್ಲಿ ಇದೀಗ ಮೂರು ಪಕ್ಷಗಳು ಕೂಡ ಮತ ಶಿಕಾರಿ ನಡೆಸ್ತಾ ಇವೆ. ಹೈ ವೋಲ್ಟೇಜ್ ಕದನ, ಮೂರು ಪಕ್ಷಗಳಿಂದ ಮತಮಂತ್ರ, ಸೂರ್ಯನ ಶಿಕಾರಿಯಂತೆ ರಾಜ್ಯದಲ್ಲಿ ಮತ್ತೆ ಮತ ಶಿಕಾರಿ ಶುರುವಾಗಿದೆ. ಬಿರು ಬಿಸಿನಲ್ಲೂ ಕೂಡ ರಾಜಕಾರಣಿಗಳಿಂದ ಅಬ್ಬರದ ಪ್ರಚಾರ, ಭರ್ಜರಿಯಾಗಿ ಪ್ರಚಾರ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಸಿಂಹಾಸನಕ್ಕಾಗಿ ಕೈ ಕಮಲ ಮಧ್ಯೆ ಮತದಂಗಲ್ ಶುರುವಾಗಿದೆ. ನೇರ ಹಣಾಹಣಿ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ. ಹೈ ವೋಲ್ಟೇಜ್ ಕದನದಲ್ಲಿ ಇದೀಗ ಮೂರು ಪಕ್ಷಗಳು ಮತ ಮಂತ್ರವನ್ನು ಜಪಿಸ್ತಾ ಇವೆ. ಸೂರ್ಯನ ಶಿಕಾರಿಯಂತೆ ರಾಜ್ಯದಲ್ಲಿ ಮತ ಶಿಕಾರಿ ಜೋರಾಗಿದೆ. ನೇರ ನೇರ ಹಣಾಹಣಿ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಕಾಂಗ್ರೆಸ್ ವರ್ಸಸ್ ಜೆಡಿಎಸ್. ಮೂರು ಪಕ್ಷಗಳು ಕೂಡ ಶತಾಯಗತಾಯವಾಗಿ ಈ ಬಾರಿ ಅಧಿಕಾರಕ್ಕೆ ಬರಬೇಕೆನ್ನುವಂತಹ ಪ್ರಯತ್ನದಲ್ಲಿ ತೊಡಗಿವೆ. ಅದರ ಜೊತೆಗೆ ಅಷ್ಟೇ ಬಿರುಸಿನ ಪ್ರಚಾರವನ್ನು ಮಾಡ್ತಿವೆ. ಕೈ ಸಾರಥಿ ಕೋಟೆಗೆ ಲಕ್ಕೆ ಇಡೋಕೆ ಇದೀಗ ಬಿಜೆಪಿ ಪಾಳಯ ಸ್ವಚ್ಛಾಗಿದೆ. ಮಾಜಿ ಮಂತ್ರಿಗೆ ಸೋಲಿನ ರಣವ್ಯೂಹವನ್ನ ರೂಪಿಸ್ತಾ ಇದ್ದಾರೆ. ಕಾಂಗ್ರೆಸ್ ಕಲಿ ವಿರುದ್ಧ ಅಖಾಡಕ್ಕೆ ಇಳಿತಾ ಇದ್ದಾರೆ ಪಿಎಂ ಸಿಎಂ. ಮಾಜಿ ಮಂತ್ರಿಗೆ ಸೋಲಿನ ರುಚಿ ತೋರಿಸೋಕೆ ರಣತಂತ್ರಗಳು ರೂಪವಾಗ್ತಾ ಇದೆ. ಕಾಂಗ್ರೆಸ್ ಕಲಿ ವಿರುದ್ಧ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿಗಳು. ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಕಮಲ ಅರಳಿಸೋ ಪ್ಲಾನ್ ಇದು. ನಾಳೆ ಬಾಗಲಕೋಟೆ ಮತ್ತು ಬಿಜಾಪುರಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡ್ತಾ ಇದ್ದಾರೆ. ಇವರ ಭೇಟಿಗೆ ಟಕ್ಕರ್ ಕೊಡೋಕೆ ಕೇಸರಿ ಪಾಳಯ ಸಜ್ಜಾಗಿದೆ. ಮಾಜಿ ಮಂತ್ರಿಗೆ ಸೋಲಿನ ರುಚಿ ತೋರಿಸೋಕೆ ರಣತಂತ್ರಗಳು ರೂಪುಗೊಳ್ತಾ ಇದೆ. ಕಾಂಗ್ರೆಸ್ ಕಲಿ ವಿರುದ್ಧ ಇದೀಗ ಪ್ರಚಾರಕ್ಕಿಳಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹಾಗಾದ್ರೆ ಯಾರ ವಿರುದ್ಧ, ಯಾರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರವನ್ನು ಮಾಡ್ತಾರೆ, ಯಾರ ಕ್ಷೇತ್ರಕ್ಕೆ ಬಂದು ಪ್ರಚಾರವನ್ನು ಮಾಡ್ತಾರೆ? ಕಲಬುರಗಿ ಜಿಲ್ಲೆಯಲ್ಲಿ ಶತಾಯಗತಾಯ ಬಿಜೆಪಿಯನ್ನ ಅರಳಿಸುವ ಪ್ರಯತ್ನ ಕಮಲ ಪಾಳಯದಿಂದ ಆಗ್ತಾ ಇದೆ. 40-41 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಕಲ್ಯಾಣ ಕರ್ನಾಟಕದಲ್ಲಿ. ನಾಳಿನ ರಾಹುಲ್ ಭೇಟಿಗೆ ಇದೀಗ ಟಕ್ಕರ್ ಕೊಡೋಕೆ ಕಮಲ ಪಾಳಯ ಸಜ್ಜಾಗಿದೆ. ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್. ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳಲ್ಲಿ ಮಂತ್ರ ಜಪಣೆ ಆಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಮತ ಕಬ್ಜಕ್ಕೆ ಕೇಸರಿ ಪಾಳೆಯ ರಣವ್ಯೂಹ. ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಧಾನಿ ಮೋದಿ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಚಾರ ನಡೆಸ್ತಾರೆ. ಕಲಬುರಗಿ ಹಾಗೂ ಬೀದರ್ನಲ್ಲಿ ಪ್ರಚಾರವನ್ನ ನಡೆಸ್ತಾರೆ ಈ ಇಬ್ಬರು ನಾಯಕರು. ಕಲ್ಯಾಣ ಕರ್ನಾಟಕದಲ್ಲಿ ಮತ ಕಬ್ಜಕ್ಕೆ ಇದೀಗ ಕೇಸರಿ ಪಾಳೆಯ ಸಜ್ಜಾಗಿರುವಂಥದ್ದು. ಕಲ್ಯಾಣ ಕರ್ನಾಟಕದ ಈ ಮೂರು ಜಿಲ್ಲೆಗಳಲ್ಲಿ ಇದೀಗ ಮತ ಮಂತ್ರ ಜಪನ ಆಗುತ್ತೆ. 2-3 ದಿನಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಂತೆ, ಮಾಹಿತಿ ಸಿಗುತ್ತಂತೆ. ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮೋದಿ ಹಾಗೂ ಯೋಗಿ ಪ್ರಚಾರವನ್ನು ನಡೆಸ್ತಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಈ ಹಿಂದೆ 2 ಬಾರಿ ಬಂದು ಹೋಗಿದ್ದಾರೆ. ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಪ್ರವಾಸವನ್ನು ಹಮ್ಮಿಕೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ತಾಂಡ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಬಂದಿದ್ರು ಪ್ರಧಾನಿ. ಅದರ ಜೊತೆಗೆ ಅಮಿತ್ ಶಾ ಕೂಡ ಒಂದ್ಸಾರಿ ಬೀದರ್ಗೆ ಬಂದು ಹೋಗಿದ್ದಾರೆ. ನಿನ್ನೆ ಕೂಡ JP ನಡ್ಡಾ ಬೀದರ್ಗೆ ಬಂದಿದ್ರು. ಮೇಲಿಂದ ಮೇಲೆ ಕಲ್ಯಾಣ ಕರ್ನಾಟಕವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದೀಗ ಬಿಜೆಪಿ ಪಾಳೆದವರು. ಇಲ್ಲಿ ಕೇಸರಿಯನ್ನು ಅರಳಿಸಬೇಕು, ಕಮಲವನ್ನು ಅರಳಿಸಬೇಕು ಅಂತ ಇದೀಗ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ.
ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಭಾಸ್ಕರ್ ಡೆಸ್ಕ್ ನಿಂದ ಜಾಯಿನ್ ಆಗ್ತಿದ್ದಾರೆ ಎಸ್ ವಿಜಯ್ ಇದೀಗ ಕಲ್ಯಾಣ ಕರ್ನಾಟಕವನ್ನ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿದಂತಿದೆ ಯಾವ ಯಾವ ಭಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಏನೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಪ್ರವೀಣ್ ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ ಇತ್ತು ಇನ್ನಮೇಲೆ ರಾಜ್ಯದಲ್ಲಿ ಚುನಾವಣೆಯ ಕಾವು ಇನ್ನೊಂದೇ ಆಯಾಮದಲ್ಲಿ ಕಾಣಿಸಿಕೊಳ್ಳಲಿದೆ ಅಂದ್ರೆ ಪ್ರಚಾರದ ಭರಾಟೆ ಜೋರಾಗಲಿದೆ ಇಷ್ಟು ದಿನಗಳ ಕಾಲ ಕೇವಲ ಚುನಾವಣೆಗೆ ಸಿದ್ಧತೆಯ ದೃಷ್ಟಿಕೋನದಲ್ಲಿ ಪಕ್ಷಗಳು ತೊಡಗಿಸಿಕೊಳ್ಳುತ್ತಾ ಇರೋದನ್ನ ನಾವು ಗಮನಿಸಬಹುದು ಆದ್ರೆ ಇನ್ನಮೇಲೆ ಹಾಗಲ್ಲ ನಾಳೆ ನಾಡಿದ್ದು ಅಂದ್ರೆ ಮಂಡೆ 24ನೇ ತಾರೀಕು ನಾಮಪತ್ರಗಳನ್ನು ಹಿಂಪಡೆಯೋದಕ್ಕೆ ಕೊನೆಯ ದಿನ ಇನ್ನು ನಾಡಿದ್ದು ಸೋಮವಾರ ನಾಮಪತ್ರಗಳನ್ನು ಹಿಂಪಡೆದ ಬಳಿಕ ಯಾರ್ಯಾರು ಕಣದಲ್ಲಿ ಸ್ಪಷ್ಟವಾಗಿ ಇರ್ತಾರೆ ಅನ್ನುವಂತಹ ಚಿತ್ರಣ ಗೋಚರ ಆಗುತ್ತೆ ಅದಾದ ಬಳಿಕ ಪ್ರಚಾರದ ಭರಾಟೆ ಕೂಡ ಜೋರಾಗುತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದಲ್ಲಿ ಸಂಪೂರ್ಣವಾಗಿ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮುಂದಿನ ಪ್ರಚಾರ ಕಾರ್ಯಗಳು ಹೇಗಿರಬೇಕು ಅನ್ನೋದರ ಕುರಿತಾಗಿ ಆಡಳಿತ ಪಕ್ಷದಲ್ಲಿ ವಿಶೇಷವಾಗಿ ಮತ್ತೊಮ್ಮೆ ಗದ್ದುಗೆ ಹಿಡಿಯುವಂತಹ ಪ್ರಯತ್ನ ಶತ ಪ್ರಯತ್ನ ನಡೀತಾ ಇದೆ ಈ ಬಾರಿ ಹೇಗಾದರೂ ಮಾಡಿ ಟಾರ್ಗೆಟ್ 150 ಅನ್ನು ರೀಚ್ ಆಗಲೇಬೇಕು ಅನ್ನುವಂತ ಗುರಿಯನ್ನು ಇಟ್ಕೊಂಡಿದೆ ಈ ಹಿನ್ನೆಲೆ ಕೇಂದ್ರ ನಾಯಕರ ಮೂಲಕ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಒಂದು ಮತಭೇಟೆಗೆ ಈಗಾಗಲೇ ಪ್ಲಾನ್ ಗಳು ಸಿದ್ಧವಾಗಿದೆ ಈಗಾಗಲೇ ತಾವು ಹೇಳ್ತಾ ಇದ್ರಿ ರಾಜ್ಯಕ್ಕೆ ಹಲವು ಬಾರಿ ಅಮಿತ್ ಶಾ ಬಂದೋದ್ರು ಜೆಪಿ ನಡ್ಡಾ ಬಂದೋದ್ರು ಈಗ ಮೋದಿ ಬರ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಬರ್ತಾ ಇದ್ದಾರೆ ಹೀಗೆ ಹಲವಾರು ನಾಯಕರ ದಂಡೆ ರಾಜ್ಯಕ್ಕೆ ಆಗಮಿಸ್ತಾ ಇದೆ ಚುನಾವಣಾ ಪ್ರಚಾರದ ದೃಷ್ಟಿಕೋನದಲ್ಲಿ ಅದರಲ್ಲೂ ವಿಶೇಷವಾಗಿ ನೀವು ಹೇಳಿದ ಹಾಗೆ ಕಲಬುರಗಿ ಭಾಗದಲ್ಲಿ ಹೆಚ್ಚು ಹೆಚ್ಚು ಪ್ರಚಾರದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆಗಳು ಮೋದಿ ಅವರ ಭೇಟಿ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ಈ ಕಲಬುರಗಿ ಮತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಹೆಚ್ಚು ಹೈದರಾಬಾದ್ ಕರ್ನಾಟಕ ಭಾಗ ಆಗೋದ್ರಿಂದ ಅಲ್ಲೆಲ್ಲ ಕೂಡ ಕಾಂಗ್ರೆಸ್ಗೆ ಒಂದು ಮೊದಲಿಂದಲೂ ಕೂಡ ಒಳ್ಳೆಯ ಗ್ರಿಪ್ ಇದೆ ಆ ಗ್ರಿಪ್ಪನ್ನು ಈಗ ಬಿಜೆಪಿ ತನ್ನ ಕಡೆಗೆ ವಾಲಿಸ್ಕೋಬೇಕು ಅಂತಂದರೆ ಶತ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ವಿಶೇಷವಾಗಿ ಕಲಬುರಗಿ ಯಾಕಪ್ಪ ಅಂತಂದರೆ ಆ ಕಲಬುರಗಿ ಜಿಲ್ಲೆಯಲ್ಲೇ ಇದ್ದಂಥವರು ಎಐಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಿರೋ ಕಾಂಗ್ರೆಸ್ ಮೇಲೆ ಅಲ್ಲಿನ ಜನರಿಗೆ ಸಾಮಾನ್ಯವಾಗಿ ವಿಶ್ವಾಸ ಇದ್ದೇ ಇರುತ್ತೆ ಹಾಗಾಗಿ ಆ ಜನರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಳ್ಳುವಂಥ ಪ್ರಯತ್ನಕ್ಕೆ ಮೋದಿ ಅವರ ರಣತಂತ್ರವೇ ಇಲ್ಲಿ ವರ್ಕೌಟ್ ಆಗುವಂಥದ್ದು ಹಾಗಾಗಿ ಮೋದಿ ಅವರನ್ನು ಕಲಬುರಗಿಗೆ ಮತ್ತೊಮ್ಮೆ ಕರೆತರುವಂಥ ಪ್ರಯತ್ನ ನಡೀತಾ ಇದೆ ಅದರ ಜೊತೆ ಜೊತೆಯಾಗಿ ಈ ಹಿಂದೆ ಕೂಡ ಮೋದಿ ಅವರು ಕಲಬುರಗಿ ಭಾಗಗಳಲ್ಲಿ ಭೇಟಿ ಕೊಟ್ಟು ಹಲವಾರು ಹಳ್ಳಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡುವ ಮೂಲಕ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದರು ಈಗಲೂ ಕೂಡ ಆ ಭಾಗದಲ್ಲಿ ಹೆಚ್ಚು ಹೆಚ್ಚು ಮತಗಳನ್ನು ತಮ್ಮ ಕಡೆ ವಾಲಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಇಂಥದ್ದೊಂದು ಪ್ಲಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಮೋದಿ ಅವರಲ್ಲಿ ಭೇಟಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಅವರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಯಾವ ಪ್ರಿಯಾಂಕಾ ಖರ್ಗೆ ಬಿಜೆಪಿ ವಿರುದ್ಧ ಶತಾಯಗತಾಯ ವಿರೋಧಗಳನ್ನು ಮಾಡ್ತಿದ್ರು ಅವರನ್ನ ಹಣಿಬೇಕೆನ್ನುವಂತಹ ಪ್ರಯತ್ನ ಆಗ್ತಿದೆ ಅಂತೆ ಚಿತ್ತಾಪುರಕ್ಕೆ ಬರ್ತಾರಂತೆ ಪ್ರಧಾನಿ ನರೇಂದ್ರ ಮೋದಿ 100% ಪ್ರವೀಣ್ ತಾವು ಹೇಳ್ತಾ ಇರುವಂತ ಮಾತು ಸತ್ಯ ಯಾಕೆಂತಂದ್ರೆ ಚಿತ್ತಾಪುರದಲ್ಲಿ ಬಿಜೆಪಿ ನಾಯಕರು ಅದ್ ಹೇಗೆ ಪ್ರಚಾರ ಮಾಡ್ತೀವಿ ನಾವು ನೋಡ್ತೀವಿ ಅನ್ನುವಂತ ಸವಾಲನ್ನ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಹಾಕಿದ್ರು ಹೀಗಾಗಿ ನಾವೀಗಾಗಲೇ ಚಿತ್ತಾಪುರದ ಆ ಜಿಲ್ಲೆಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪ್ರವಾಸವನ್ನು ಮಾಡ್ತೀವಿ ಕಾರ್ಯಕರ್ತರಿಗೆ ಯಾವ ರೀತಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅನ್ನುವಂಥ ತರಬೇತಿಗಳನ್ನು ಕೂಡ ಕೊಡ್ತೀವಿ ಅಂತ ಈಗಾಗಲೇ MLC ರವಿಕುಮಾರ್ ಕೂಡ ಹೇಳಿದ್ದಾರೆ ಹೀಗಾಗಿ ನೋಡಿ ಚಿತ್ತಾಪುರದಲ್ಲಿ ಕಾಂಗ್ರೆಸ್ ಸವಾಲು ಹಾಕಿದ್ದನ್ನು ಈಗ ಬಿಜೆಪಿ ಸವಾಲಾಗಿ ತೆಗೆದುಕೊಂಡು ಆ ಭಾಗದಲ್ಲಿ ಹೆಚ್ಚು ಪ್ರಚಾರವನ್ನು ಮಾಡಬೇಕು ಅಂತ ಒಂದು ಮತ್ತೊಂದು ಕಡೆ ಪ್ರಿಯಾಂಕಾ ಖರ್ಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಗಳನ್ನು ಮಾಡಿದ್ದಾರೆ ಒಂದು PSI ಸ್ಕ್ಯಾಮ್ ಅನ್ನು ಹೊರಗೆ ತಂದಿದ್ದು ಪ್ರಿಯಾಂಕ ಖರ್ಗೆ ಅವರೇ ಜೊತೆಗೆ ರಾಜ್ಯದ ಭ್ರಷ್ಟಾಚಾರಗಳನ್ನು ಮಾಧ್ಯಮಗಳ ಮುಂದೆ ಹರಿಹಾಯ್ದು ಮಾತನಾಡುವಂಥದ್ದು ನಿಷ್ಪಕ್ಷಪಾತವಾಗಿ ಮಾತನಾಡುವಂಥದ್ದು ನಿಷ್ಠೂರವಾಗಿ ಮಾತನಾಡುವಂಥದ್ದು ಪ್ರಿಯಾಂಕ ಖರ್ಗೆ ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆ ಜಿಲ್ಲೆಯವರು ಅನ್ನುವಂಥದ್ದು ಒಂದು ಅವರ ಮಗನೇ ಪ್ರಿಯಾಂಕ ಖರ್ಗೆ ಅನ್ನುವಂಥದ್ದು ಒಂದು ಆ ಭಾಗದಲ್ಲಿ ಹೇಗಾದರೂ ಮಾಡಿ ಕಮಲವನ್ನು ಅರಳಿಸಿ ಮತ್ತೊಮ್ಮೆ ದೊಡ್ಡ ಮಟ್ಟದ ಶಾಕ್ ಅನ್ನ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಡಬೇಕು ಅನ್ನುವಂತ ಪ್ರಯತ್ನ ಕೂಡ ಮತ್ತೊಂದು ಹೀಗಾಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಈಗಾಗಲೇ ಚಿತ್ತಾಪುರದ ಭಾಗದಲ್ಲೂ ಕೂಡ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ರಾಜ್ಯದ 40 ಕಡೆ ಮೋದಿ ಮತ್ತು ಉಳಿದಂತೆ ಕೇಂದ್ರದ ಪ್ರಭಾವಿ ನಾಯಕರ ಭೇಟಿ ಇರಲಿದೆ ಅದರಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿಯ ರ್ಯಾಲಿಗಳು ಈ ಬಾರಿಯ ಪ್ರಚಾರ ಕಾರ್ಯಗಳು ಕೂಡ ಮತ್ತಷ್ಟು ಬಿರುಸನ್ನ ಪಡೆದುಕೊಳ್ಳುವ ಎಲ್ಲ ಸಾಧ್ಯತೆಗಳಿದೆ ಪ್ರವೀಣ್ ಓಕೆ ವಿಜಯ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆಯಾಗಿ ಹೈ ವೋಲ್ಟೇಜ್ ಕದನ ಕಣಕ್ಕೆ ಇದೀಗ ಕರ್ನಾಟಕ ಸಾಕ್ಷಿ ಆಗುತ್ತೆ ಕಾದ್ ನೋಡಬೇಕು ಯಾವ ತರನಾದಂತಹ ಬೆಳವಣಿಗೆಗಳು ರಾಜ್ಯದಲ್ಲಿ ಆಗುತ್ತೆ ಅಂತ